2024 ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಇನ್ನೂ ಕೂಡ ಸೀಟು ಹಂಚಿಕೆ ವಿಚಾರ ಇನ್ನೂ ಫೈನಲ್ ಆಗಿಲ್ಲ. ಸೊ ಈಗಾಗಲೇ ಈ ವಿಚಾರದ ಬಗ್ಗೆ ಎರಡು ಸುತ್ತಿನ ಸಭೆ ನಡೆದಿದ್ದು, ಇನ್ನೊಂದು ಸುತ್ತಿನ ಸಭೆ ಬಳಿಕ ಎಲ್ಲವೂ ಕೂಡ ಸೀಟು ಹಂಚಿಕೆ ವಿಚಾರ ಬಗ್ಗೆ ಫೈನಲ್ ಆಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಇನ್ನೂ ಕೂಡ ಸೀಟು ಹಂಚಿಕೆ ವಿಚಾರ ಫೈನಲ್ ಆಗಿಲ್ಲ. ಇತ್ತ ಕಡೆ ಜೆಡಿಎಸ್ 4 ಕ್ಷೇತ್ರಗಳಿಗಾಗಿ ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. ಮತ್ತೊಂದು ಕಡೆ ಬಿಜೆಪಿ ಈ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳನ್ನ ಕೂಡ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಒಂದು ಕಡೆ ರೆಡಿಯಾಗಿ ನಿಂತಿದೆ. ಸೊ ಜನವರಿ 27 ನಂತರ ದೆಹಲಿಯಲ್ಲಿ ಉಭಯ ಪಕ್ಷಗಳ ನಾಯಕರ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಈಗಾಗಲೇ ಇದಕ್ಕೂ ಮುಂಚೆ ಕ್ಷೇತ್ರದ ಹಂಚಿಕೆ ಕುರಿತು 2 ಸುತ್ತಿನ ಸಭೆಯನ್ನ ಕೂಡ ನಡೆಸಲಾಗಿದೆ. ಇನ್ನು ಜನವರಿ 27 ನಂತರ ಮತ್ತೊಮ್ಮೆ ಉಭಯ ಪಕ್ಷಗಳ ನಾಯಕರ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಈ ಸಭೆ ನಡೆದ ಬಳಿಕ ಕ್ಷೇತ್ರ ಹಂಚಿಕೆ, ಸೊ ಸೀಟು ಹಂಚಿಕೆ ವಿಚಾರವಾಗಿ ಕೂಡ ಎಲ್ಲವೂ ಫೈನಲ್ ಆಗುತ್ತೆ, ಅಂತಿಮ ಆಗುತ್ತೆ. 2 ಸುತ್ತಿನ ಚರ್ಚೆಯಲ್ಲಿ ಬಿಜೆಪಿ ನಾಯಕರ ಜೊತೆ HD ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. 4 ಕ್ಷೇತ್ರಗಳ ಬದಲು 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಜೆಡಿಎಸ್ ನಿರ್ಧರಿಸಿದೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಾ ಇದೆ. ಜೆಡಿಎಸ್ಗೆ ಹಾಸನ, ಮಂಡ್ಯ ಕ್ಷೇತ್ರ ಬಿಟ್ಟು ಕೊಡಲು ಬಿಜೆಪಿ ಕೂಡ ಒಂದು ಕಡೆ ನಿರ್ಧಾರವನ್ನ ಮಾಡಿದೆ. ಹಾಸನ ಮತ್ತೆ ಮಂಡ್ಯದಲ್ಲಿ ಜೆಡಿಎಸ್ ಈಗಾಗಲೇ ತನ್ನ ನೆಲೆಯನ್ನ ಕೂಡ ಕಂಡುಕೊಂಡಿದೆ. ಹಾಗಾಗಿ ಹಾಸನ ಮತ್ತೆ ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ 2 ಕ್ಷೇತ್ರಗಳಿಗೆ ಕೂಡ ಪಟ್ಟು ಹಿಡಿದು ಕೂತಿದೆ. ಇನ್ನು ಹಾಸನದಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಮಂಡ್ಯದಿಂದ ಕುಮಾರಸ್ವಾಮಿ, ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜು ಅವರು ಸ್ಪರ್ಧಿಸುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಕಾರ್ಯಕರ್ತರು ಸಾಕಷ್ಟು ಹೆಚ್ಚಿನ ಒತ್ತಡವನ್ನ ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಸೊ ಸೀಟು ಹಂಚಿಕೆ ಫೈನಲ್ ಆದ್ಮೇಲೆ ಜನವರಿ 27 ನಂತರ ದೆಹಲಿಯಲ್ಲಿ ಏನು ಮತ್ತೊಂದು ಉಭಯ ಪಕ್ಷಗಳ ಸದನ ನಡೆಯುತ್ತೆ, ಉಭಯ ಪಕ್ಷಗಳ ನಾಯಕರ ಸಭೆ ನಡೆಯುತ್ತೆ, ಇದಾದ ನಂತರ ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ನಿರ್ಧಾರ ಕೂಡ ಆಗುತ್ತೆ. ಬಿಜೆಪಿ ನಾಯಕರ ಜೊತೆ HD ಕುಮಾರಸ್ವಾಮಿ ಅವರು 2 ಸುತ್ತಿನ ಸಭೆಯನ್ನ ಈಗಾಗಲೇ ಮಾಡಿಸಿದ್ದಾರೆ. 4 ಕ್ಷೇತ್ರಗಳ ಬದಲು 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಜೆಡಿಎಸ್ ನಿರ್ಧರಿಸಿದೆ ಅಂತ ಹೇಳಿ ಕೂಡ ಮೂಲಗಳು ತಿಳಿಸ್ತಾ ಇದ್ದಾವೆ. ಇನ್ನು ಅದೇ ರೀತಿ ಹಾಸನ, ಮಂಡ್ಯ ಕ್ಷೇತ್ರ ಬಿಟ್ಟುಕೊಡಲು ಬಿಜೆಪಿ ಕೂಡ ಈಗ ಆಲ್ರೆಡಿ ನಿರ್ಧಾರ ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 1 ಕ್ಷೇತ್ರವನ್ನ ತೆಗೆದುಕೊಳ್ಳೋದಿಕ್ಕೆ ಜೆಡಿಎಸ್ ತೀರ್ಮಾನ ಮಾಡಿದೆ. ಮಂಡ್ಯ, ಹಾಸನ ಸೇರಿ 5 ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನ ಕೂಡ ಜೆಡಿಎಸ್ ನಡೆಸಿದೆ. ಈ ಪೈಕಿ 4 ಲೋಕಸಭಾ ಕ್ಷೇತ್ರಗಳ ಸಮೀಕ್ಷಾ ವರದಿ ಜೆಡಿಎಸ್ಗೆ ಪೂರಕವಾಗಿ ಕೂಡ ಬಂದಿದೆ. ಸೊ ಹಾಗಾಗಿ ಆ 4 ಕ್ಷೇತ್ರಗಳನ್ನ ಬಿಜೆಪಿ ಹತ್ರ ಕೇಳ್ತಾ ಇದೆ. ಹೀಗಾಗಿ ಜೆಡಿಎಸ್ ಗೆಲ್ಲಲು ಅವಕಾಶ ಇರುವಂತಹ 3 ಕ್ಷೇತ್ರಗಳನ್ನ ನೀಡುವಂತೆ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ನಾಯಕರ ಬಳಿ ಹೇಳಿದ್ದಾರೆ. ಹೀಗಾಗಿ ಜನವರಿ 27 ನಂತರ ಅಮಿತ್ ಶಾ ಜೊತೆಗೆ JP ನಡ್ಡಾ ಅವರ ಜೊತೆ ಕುಮಾರಸ್ವಾಮಿ ಅವರು ಕೂಡ ಅಂತಿಮ ಸಭೆಯನ್ನ ನಡೆಸಿ ಕ್ಷೇತ್ರ ಹಂಚಿಕೆಯ ಅಂತಿಮ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ.
ಇನ್ನು ಹಾಸನದಿಂದ ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ಬಿಟ್ಟಿದೆ. ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಎಸ್ ಪುಟ್ಟರಾಜು ಅವರು ಸ್ಪರ್ಧಿಸೋದು ಬಹುತೇಕ ಕೂಡ ಅಂತಿಮ ಆಗಿದೆ. ಆದರೆ ಈ ಬಗ್ಗೆ ಇನ್ನೂ ಕೂಡ ಎಲ್ಲೂ ಮಾಹಿತಿ ಹೊರಬಿದ್ದಿಲ್ಲ. ಆದರೆ ಸೀಟು ಹಂಚಿಕೆ ಫೈನಲ್ ಆದ್ಮೇಲೆ ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ.